ನಮಸ್ಕಾರ ನಾನು ನಿಮ್ಮ ರಾಜೇಶ್ ಇದ್ದೀನಿ ಆತ್ಮೀಯ ಕನ್ನಡ ಚಿತ್ರ ಪ್ರೇಮಿಗಳೇ ಇದೇ ತಿಂಗಳು ಹದಿನಾರನೇ ತಾರೀಕು ಪಂಪ ಅನ್ನುವಂತಹ ಒಂದು ಒಳ್ಳೆಯ ಹೆಸರಿರ್ತಕ್ಕಂತಹ ಕನ್ನಡ ಚಲನಚಿತ್ರ ತೆರೆ ಕಾಣ್ತಾ ಇದೆ ತುಂಬ ವಿಶೇಷ ಏನು ಯಾಕೆ ಈ ಸಿನಿಮಾ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ ಅಂತಂದರೆ ಈ ಸಿನಿಮಾನ ನಿರ್ಮಾಣ ಮಾಡಿದಂಥವರು ಶ್ರೀ ಲಕ್ಷ್ಮೀಕಾಂತ ಮೂಲತಃ ಇವರೊಬ್ಬರು ಸಾಫ್ಟ್ವೇರ್ ಇಂಜಿನಿಯರು ವಿದೇಶದಲ್ಲಿರ್ತಾರೆ ಕನ್ನಡದ ಪ್ರೇಮ ಕನ್ನಡದ ಭಾಷೆಯ ಒಂದು ಪ್ರೇಮಕ್ಕೆ ಹೊತ್ತು ಬೆಂಗಳೂರಿಗೆ ಬಂದು ಟೋಟಲ್ ಕನ್ನಡ ಅಂಥೇಳಿ ಇವರು ಶುರು ಮಾಡ್ತಾರೆ ಒಂದು ಪ್ರಕಾಶನ ಸಾಕಷ್ಟು ಪುಸ್ತಕಗಳು ಇವರ ಪ್ರಕಾಶನದಿಂದ ಹೊರಹೊಮ್ಮಿದೆ ಹಾಗೆ ಅವರೇ ತಾವೇ ಬರೀಲಿಕ್ಕೂ ಶುರು ಮಾಡಿ ಇವತ್ತು ಕಾಲವಿ ಅನ್ನುವಂಥ ಒಂದು ಹೆಸರಿಂದ ಅವರು ಬರೀತಾ ಇದ್ದಾರೆ ಅವರೇ ಬರೆದಿರ್ತಕ್ಕಂತಹ ಒಂದು ಸದಭಿರುಚಿಯ ಕನ್ನಡ ಚಿತ್ರ ಮನೆ ಮಂದಿಯೆಲ್ಲ ಕೂತ್ಕೊಂಡು ನೋಡಬಹುದು ಮತ್ತು ಕನ್ನಡ ಭಾಷೆಯ ಬಗ್ಗೆ ಪ್ರೀತಿನ ವ್ಯಕ್ತ ಮಾಡಿಸಿರ್ತಕ್ಕಂಥ ಒಂದು ಚಿತ್ರ ಹಾಗಾಗಿ ಇವತ್ತಿನ ದಿವಸ ಆ ಚಿತ್ರದ ಬಗ್ಗೆ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಹಾಂ ಯಾರು ಇದನ್ನು ಡೈರೆಕ್ಟ್ ಮಾಡಿದ್ದು ಅಂದ್ರೆ ಶ್ರೀ ಎಸ್ ಮಹೇಂದರ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದ್ದಾರೆ ಅತಿ ಮುಖ್ಯವಾಗಿ ಈ ಸಿನಿಮಾದಲ್ಲಿ ಒಳ್ಳೆ ಸಖತ್ ಹಾಡುಗಳಿದೆ ನಾನು ಕೇಳಿದ್ದೀನಿ ಸಖತ್ ಮಜಾ ಕೊಡುತ್ತೆ ಈ ಹಾಡುಗಳನ್ನ ಬರೆದಂಥವ್ರು ಮ್ಯೂಸಿಕ್ನ ಸಂಯೋಜನೆ ಮಾಡಿದಂಥವ್ರು ಶ್ರೀ ಅವರು ಸೊ ಶ್ರೀ ಲಕ್ಷ್ಮಿಕಾಂತ್ ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ಕನ್ನಡ ಚಿತ್ರ ಪ್ರೇಮಿಗಳು ಈ ಸಿನಿಮಾನ ನೋಡಿ ಆ ಕನ್ನಡ ಭಾಷೆ ಬಗ್ಗೆ ಪ್ರೀತಿಯನ್ನು ತಂದಿರತಕ್ಕಂಥ ರೀತಿಯನ್ನು ನಾವು ಮೆಚ್ಚುಗೆ ವ್ಯಕ್ತಪಡಿಸ್ತಕ್ಕಂಥದ್ದು ಪ್ರತಿಯೊಬ್ಬರ ಒಂದು ಮನೋಭಿಪ್ರಾಯ ಆಗಿರುತ್ತೆ ಹಾಗೆ ನಾನು ಸಹ ಈ ಚಿತ್ರದ ಪ್ರೀಮಿಯರ್ ಬಗ್ಗೆ ಕೇಳ್ಪಟ್ಟಿದ್ದೀನಿ ಸಿನಿಮಾನ ಥಿಯೇಟರ್ ನೋಡೋದಕ್ಕೆ ಕುತೂಹಲನಾಗಿದ್ದೀನಿ ನಮಸ್ಕಾರ ಆಲ್ ದಿ ವೆರಿ ಬೆಸ್ಟ್ ಹದಿನಾರನೇ ತಾರೀಕು ಚಲನಚಿತ್ರ ಮಂದಿರಗಳಲ್ಲಿ ಥ್ಯಾಂಕ್ ಯು